ಸಂಗೀತ ಭಾರತೀಯ ಮುಂಜಾನೆಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆತ್ಮೀಯ ನನ್ನ ದೈವತ್ವದ ಮನಸ್ಸುಗಳೇ ನಾವೆಲ್ಲರೂ ಕೂಡ ಕಲಾವಿದರಿದ್ದೀವಿ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರು ಇದ್ದೀವಿ ಒಳ್ಳೊಳ್ಳೆ ಪ್ರತಿಭೆಗಳು ಇದ್ದೀವಿ ಆಮೇಲೆ ಕಲಾವಿದನ ಜೀವನ ಹೇಗಿದೆ ಅಂತಂದರೆ ಕೇರಲಿಲ್ಲ ಮೂರು ಕೇಳಿಲಿಲ್ಲ ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಕಲಾವಿದರ ಜೀವನ ಇರುತ್ತೆ ಹೀಗಾಗಿ ನಮ್ಮ ಊರಲ್ಲಿ ಒಂದು ಕಲಾಮಂದಿರ ಕಟ್ಟಬೇಕು ಅಂತ ಹೇಳಿ ನಿರ್ಮಾಣ ಮಾಡಿದಾಗ ಅದು ಯಾರೋ ಪುಣ್ಯಾತ್ಮರು ಅದನ್ನು ನಿರ್ಮಾಣ ಮಾಡಿ ಕೆಲವು ವರ್ಷಗಳ ಕಾಲ ಅದು ನಡೆದು ಮತ್ತೆ ಅದು ಯಥಾಸ್ಥಿತಿಗೆ ಅದು ಮೂಲೆಗುಂಪಾದಾಗ ನಾವೆಲ್ಲ ಕಲಾವಿದರು ಅದನ್ನು ಪುನರ್ಜೀವನಗೊಳಿಸಬೇಕು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಹೊರಟಾಗ ಅದಕ್ಕೆ ನಮ್ಮ ನಗರಸಭೆಗಳಾಗಿರಬಹುದು ಅಥವಾ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ಎಲ್ಲ ಕಲಾವಿದರಿಗೆ ಅದು ಮಾದರಿಯಾಗುವಂತಹ ಒಂದು ಕಲಾಮಂದಿರವನ್ನು ನಿರ್ಮಾಣ ಮಾಡಿ ಹಾಗೆಯೇ ಆ ನಿರ್ಮಾಣ ಮಾಡಿದಂತಹ ಕಲಾಮಂದಿರ ಆ ನಗರಸಭೆ ಆಗಿರಬಹುದು ಆಡಳಿತ ಮಂಡಳಿ ಆಗಿರಬಹುದು ಆಮೇಲೆ ಜಿಲ್ಲಾಡಳಿತ ಆಗಿರಬಹುದು ಅದನ್ನು ಸಮರ್ಥವಾದಂತಹ ಒಂದು ಸಂಘಟನೆಗೆ ಅದನ್ನು ವಹಿಸಿಕೊಡಬೇಕು ಸಮರ್ಥವಾದಂತಹ ಸಂಘಟನೆಗೆ ಆ ಕಲಾಮಂದಿರವನ್ನು ವಹಿಸಿಕೊಟ್ಟಾಗ ಅದು ಕ್ರಮಬದ್ಧವಾಗಿ ಅಥವಾ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಅಲ್ಲಿ ನಿರಂತರವಾದ ಕಾರ್ಯಕ್ರಮಗಳು ನಡೆಯುವಂತಹ ನಿಟ್ಟಿನೊಳಗೆ ಪ್ರತಿಯೊಂದು ಸಂಘಟನೆಗಳು ತಮ್ಮ ತಮ್ಮ ಅಲ್ಪ ಕಾಣಿಕೆಯನ್ನು ಕೊಟ್ಟು ಕಾರ್ಯಕ್ರಮ ಮಾಡುವಂತಹ ನಿಟ್ಟಿನೊಳಗೆ ಒಂದು ಅದ್ಭುತವಾದಂತಹ ಕಲಾಮಂದಿರವನ್ನು ನಮ್ಮ ನಗರಸಭೆಗಳು ಆಡಳಿತ ಮಂಡಳಿ ಜಿಲ್ಲಾಡಳಿತ ಮಾಡಿದಾಗ ಅದು ಕಲಾವಿದರಿಗೆ ನೆರಳಾಗುತ್ತೆ ಅನ್ನುವಂಥದ್ದು ಈ ನಿಟ್ಟಿನೊಳಗೆ ನಾವೆಲ್ಲ ಕಲಾವಿದರು ಕೂಡ ನಾನು ಹೆಚ್ಚು ನಾನು ಹೆಚ್ಚು ನೀನು ಕಡಿಮೆ ನೀನು ನಿನ್ನಲ್ಲಿ ಏನೂ ಇಲ್ಲ ಅನ್ನುವಂಥ ಭಾವದಿಂದ ಹೊರಬಂದು ನಾವೆಲ್ಲರೂ ಗ್ರೇಟ್ ಅನ್ನುವಂಥ ನಿಟ್ಟಿನೊಳಗೆ ಎಲ್ಲ ಕಲಾವಿದರು ಅದನ್ನು ಆ ಮನಸ್ಥಿತಿಯನ್ನು ರೂಢಿಸ್ಕೊಂಡಾಗ ಮಾತ್ರ ಜೀವನ ಸಾರ್ಥಕ ಅಂತ ಹೇಳ್ತಾ ಮುಂಜಾನೆಯ ಮಾತನ್ನು ಮುಗಿಸ್ತೀನಿ ನಮಸ್ಕಾರ